ಎಲ್ಲರಿಗೂ ನಮಸ್ಕಾರ. ಸಾಂಪ್ರದಾಯಿಕವಾಗಿ ಮನೆಯ ಹೊಸ್ತಿಲಲ್ಲಿ ಕಾಣುವ ಇಂತಹ ಪೇಂಟಿಂಗ್ಗಳನ್ನು ಸುಲಭವಾಗಿ ಹೇಗೆ ಬಿಡಿಸ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ದಿನ ಮೊದಲೇ ಹೊಸ್ತಿಲಿಗೆ ಕಲರ್ ಮಾಡಿಕೊಂಡು ಪೇಂಟ್ ಡ್ರೈ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನಾನಿಲ್ಲಿ ಹೊಸ್ತಿಲ ಅಳತೆಗೆ ಪೇಪರನ್ನು ಯೂಸ್ ಮಾಡಿದ್ದೀನಿ. ಟೇಪ್ ಅಥವಾ ಸ್ಕೇಲ್ ಕೂಡ ಬಳಸಿ ಅಳತೆ ತೊಗೋಬೋದು. ಅಳತೆಗೆ ತಕ್ಕನಾದ ಡಿಸೈನನ್ನು ಬಿಡಿಸ್ಕೊಳ್ಳಿ. ಆನ್ಲೈನಲ್ಲಿ ತುಂಬ ಡಿಸೈನ್ಗಳು ಸಿಗತ್ವೆ, ಅದನ್ನು ಕೂಡ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಒಂದು ಕಡೆ ಮಾತ್ರ ಚಿತ್ರ ಬಿಡಿಸ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಬಿಡಿಸಬೇಕಾದಾಗ ಸಿಮೆಟ್ರಿಯನ್ನು ಉಪಯೋಗಿಸ್ತೀನಿ. ಹೊಸ್ತಿಲ ಮೇಲೆ ವೈಟ್ ಕಾರ್ಬನ್ ಶೀಟನ್ನು ಇಟ್ಟು ಬಿಡಿಸಿದ ಚಿತ್ರದ ಅಚ್ಚನ್ನು ಹಾಕ್ತಾ ಹೋಗಿ. ನಾನಿಲ್ಲಿ ಒಂದು ಸೈಡ್ ಮಾತ್ರ ಚಿತ್ರ ಬಿಡಿಸ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಚಿತ್ರ ಬಿಡಿಸುವಾಗ ಸಿಮೆಟ್ರಿಯನ್ನು ಉಪಯೋಗಿಸ್ತೀನಿ. ಈ ವಿಡಿಯೋದಲ್ಲಿ ತೋರಿಸಿದ ಥರನೇ ಎರಡೂ ಸೈಡ್ ಚಿತ್ರದ ಅಚ್ಚನ್ನು ತೆಗೆದುಕೊಳ್ಳಿ. ಈಗ ಹೊಸ್ತಿಲ ಮುಂಭಾಗಕ್ಕೆ ಅಚ್ಚು ತೆಗೆಯೋದು ಹೇಗಂತ ನೋಡೋಣ. ಹೊಸ್ತಿಲ ಮುಂಭಾಗದ ಮಧ್ಯಭಾಗದಿಂದ ಒಂದು ಸೈಡ್ ಚಿತ್ರದ ಅಚ್ಚನ್ನು ತೆಕ್ಕೊಳ್ಳಿ. ನಾನಿಲ್ಲಿ ನಂದೇ ಆದ ಡಿಸೈನನ್ನು ಬಿಡಿಸ್ಕೊಂಡಿದ್ದೀನಿ. ಆನ್ಲೈನಲ್ಲಿ ತುಂಬ ಡಿಸೈನ್ಗಳು ಸಿಗತ್ವೆ, ಅಲ್ಲಿಂದ ಕೂಡ ಡಿಸೈನ್ಗಳನ್ನು ಕಾಪಿ ಮಾಡ್ಕೋಬೋದು. ವೈಟ್ ಕಲರ್ನಿಂದ ಸಣ್ಣ ಬ್ರಷ್ ಯೂಸ್ ಮಾಡಿಕೊಂಡು ಬಿಡಿಸಿದ ಅಚ್ಚಿನ ಮೇಲೆ ಪೇಂಟ್ ಮಾಡ್ತಾ ಹೋಗಿ. ಎಳೆ ಎಳೆಯಾಗಿ ನಿಧಾನವಾಗಿ ಅಚ್ಚಿನ ಮೇಲೆ ಪೇಂಟ್ ಮಾಡಿ. ಪೇಂಟಿಂಗ್ ಡ್ರೈ ಆಗೋ ತನಕ ಜನರು ಓಡಾಡದ ಹಾಗೆ ಎಚ್ಚರಿಕೆ ವಹಿಸಿ. ಇದೇ ಮೆಥಡನ್ನು ಉಪಯೋಗಿಸಿ ತುಳಸಿ ಕಟ್ಟೆ, ಮನೆಯ ಗೋಡೆಗಳಿಗೂ ಕೂಡ ಶೃಂಗಾರ ಮಾಡಬಹುದು. ಹೊಸ್ತಿಲ ಕಲರಿಗೆ ತಕ್ಕಂತೆ ನಿಮ್ಮ ಪೇಂಟಿಂಗ್ನ ಬಣ್ಣವನ್ನು ಚೇಂಜ್ ಮಾಡ್ಕೋಬಹುದು. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈಗಲೇ 3 ರೋಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.